ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಈ ಬಾರಿ ಈ ಕಳೆದ ಮೂರು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಎ ನಾರಾಯಣಸ್ವಾಮಿ ಅವರಿಗೆ ನಮ್ಮ ಸಹಕಾರ ಇತ್ತು. ನಾನು ಕೋಲಾರ ಜಿಲ್ಲಾ ಖಾಸಗಿ ಶಾಲಾ ಕಾಲೇಜುಗಳ ಸಂಘದ ಇಲ್ಲಿನ ಅಧ್ಯಕ್ಷನಾಗಿ, ಗುರುಪ್ಸಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷನಾಗಿ, ಸಂಪೂರ್ಣವಾಗಿ ಶಿಕ್ಷಕರಿಗಾಗಿ ಅನೇಕ ಶಿಕ್ಷಕರ ಸಮಸ್ಯೆಗಳನ್ನ ಪರಿಹರಿಸೋದ್ರ ಸಲುವಾಗಿ ಸರ್ಕಾರದ ಶಿಕ್ಷಣ ನೀತಿಗಳ ವಿರುದ್ಧವಾಗಿ ಹೋರಾಟ ಮಾಡ್ತಿರುವಂತಹ, ಶಿಕ್ಷಕರಿಗೆ ಎಲ್ಲ ಥರದ ಸವಲತ್ತುಗಳು ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರುವಂಥ ಲೋಕೇಶ್ ತಾಳಿಕಟ್ಟೆಯವರಿಗೆ ಕೋಲಾರ ಜಿಲ್ಲೆಯ ಪರವಾಗಿ ಸಂಪೂರ್ಣವಾದಂಥ ಬೆಂಬಲವನ್ನು ನಾವು ಜಿಲ್ಲಾ ಖಾಸಗಿ ಶಾಲೆ ಕಾಲೇಜುಗಳ ಪರವಾಗಿ ಘೋಷಣೆಯನ್ನು ಮಾಡ್ತಾ ಇದ್ದೀವಿ. ಮುನಿಯಪ್ಪ ಎಸ್. ಸರ್, ಒಂದು ಕ್ವಶನ್ ಕೇಳ್ಬೋದಾ? ಅಥವಾ ಬೇರೆ ಕೇಳಿ ಕೇಳಿ, ನಿಮ್ಗೆ ಏನಾರ ಈಗ ನಿಮ್ಮ ಉತ್ಸಾಹನೇ ಬೇರೆಯವ್ರು ಸಹ ಸಪೋರ್ಟ್ ಮಾಡ್ತಾ ಇದೆಯಲ್ಲ, ಇಲ್ಲ ನಿಮ್ಮಲ್ಲಿ ಒಡಕಾಗಿದೆಯಾ ಉತ್ಸಾಹದಲ್ಲಿ? ನೋಡಿ, ರುಪ್ಸಾದಿಂದ ಅವ್ರ ಮೆಂಬರೇ ಅಲ್ಲದೆ ಇರೋರು ಹೊರಗಡೆ ಹೋಗ್ಬಿಟ್ಟು ನಾನು ರುಪ್ಸಾ ಅಂತ ಸುಳ್ಳುಗಳನ್ನು ಹೇಳ್ಕೊಂಡು ಎಲ್ಲ ಕಡೆ ತಿರುಗಾಡ್ತಾ ಇದ್ದಾರೆ. ನಮಗೆ ಆ ವ್ಯಕ್ತಿ ಮುಖ್ಯ ಅಲ್ಲ, ನಮ್ಮ ಸಮಸ್ಯೆಗಳು ನಮ್ಮ ತಲೆ ಮೇಲೆ ಬಂಡೆ ಥರ ಬೀಳ್ತಾ ಇದೆ. ಸೊ ಅವ್ರದ್ದೇನು ನ್ಯಾಯಾಲಯ ನೋಡ್ಕೊಳ್ಳುತ್ತೆ, ನ್ಯಾಯಾಲಯ ಈಗಾಗಲೇ ಅದ್ರ ಬಗ್ಗೆ ತಡೆ ನೀಡಿ ಅವ್ರಿಗೇನು ಇದು ಮಾಡ್ಬೇಕು ಅಂತ ಮಾಡಿದೆ. ಸ್ಟಿಲ್ ಅವರು ಒಬ್ಬರೇ ಹೇಳ್ತಾ ತಿರುಗಾಡ್ತಾ ಇದ್ದಾರೆ. ಸೊ ಅದು ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೆ. ನಾವು ಅದಕ್ಕಿಂತ ಹೆಚ್ಚಾಗಿ ಶಿಕ್ಷಕರು ಭಾಳ ನೋವಿನಾಗುತ್ತೆ, ಆ ಸಮಸ್ಯೆಗಳ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದೀವಿ, ಅದರಲ್ಲಿ ನಾವು ಯಶಸ್ವಿನೂ ಕೂಡ ಆಗ್ತಾ ಇದ್ದೀವಿ. ಹಾಗಾಗಿ ಅದು ಭಾಳ ಚಿಕ್ಕ ವಿಷಯ, ಯಾರೋ ಒಬ್ಬ ವ್ಯಕ್ತಿ ಆ ಥರ ಮಾಡ್ತಾರೆ, ಇಡೀ ರಾಜ್ಯ ನಮ್ಮ ಜೊತೆಗಿದೆ. ಅದಕ್ಕೆ ನಿಮ್ಗೆ ಸಾಕ್ಷಿ ಹೇಳಬೇಕು ಅಂದರೆ 5, 8, 9 ಪರೀಕ್ಷೆ ನಾವು ಸುಪ್ರೀಂ ಕೋರ್ಟಲ್ಲಿ ಹೋರಾಟ ಮಾಡಿದ್ದಾರೆ. ಅಥವಾ ನಿನ್ನೆ ನಾಮಿನೇಷನ್ಗೆ ಬಂದಂಥ ಬೃಹತ್ ಗಾತ್ರದ ಜನಸಂಖ್ಯೆ ಇರ್ಬೋದು, ಶಿಕ್ಷಕರು ಭಾರಿ ಜನ ಸೇರಿತ್ತು ನನ್ನ ನಾಮಿನೇಷನ್. ದಾವಣಗೆರೆಯಿಂದ ಕೋಲಾರದವರೆಗೂ ಬಸ್ಗಳು ಮಾಡ್ಕೊಂಡು ಬರ್ತೇವೆ, ಭಾರಿ ಜನಸಂಖ್ಯೆ ಸೇರಿತ್ತು. ಸೊ ಅದು ಕೂಡ ಉದಾಹರಣೆ ಆಗುತ್ತೆ. ಆಮೇಲೆ ಇಡೀ ರಾಜ್ಯದಲ್ಲಿ ನಮಗೆ ಸಂಪೂರ್ಣವಾದಂಥ ಬೆಂಬಲ ಸಿಗುತ್ತೆ. ಈಗ ರುಪ್ಸಾ 2 ಅಂತ ಆಗಕ್ಕೆ ಹೋಗಿದ್ರೆ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಕೇಸ್ ಕೂಡ ಆಕ್ಸೆಪ್ಟ್ ಆಗಲ್ಲ. ಆಯಿತಾ, ಆ ಮಟ್ಟಕ್ಕೆ ಗಟ್ಟಿ ತಂದಲ್ಲಿ ನಾವು ಹೋರಾಟ ಮಾಡ್ತಿರ್ಬೋದು ಸರ್ಕಾರ, ಏ 2 ಸಂಘ ಇದ್ದರೆ ತೆಗಿರಿ ಅಂತ ಹೇಳ್ಬೋದು ಸರ್ಕಾರದ ಮುಂದೋಗಿ. ಹೇಳಕ್ಕೆ ಅವ್ರಿಗೆ ಯಾವುದೇ ಆಧಾರಗಳಿಲ್ಲ, ಯಾರೋ ಒಬ್ಬ ಬಂದ್ಬಿಟ್ಟು ಇಲ್ಲಿ ರುಪ್ಸಾ ಅಂದ್ಕೊಳೋದು ರುಪ್ಸಾ ಆಗೋಕ್ಕಾಗಲ್ಲ. ಸೊ ರುಪ್ಸಾ ತನ್ನದೇ ಆದಂಥ ಇತಿಹಾಸ ಹೊಂದಿದೆ, ತನ್ನದೇ ಆದಂಥ ಸಾಧನಾ ಪಟ್ಟಿನಲ್ಲಿದೆ. ನೀವು ನೋಡಿದ್ದೀರ, ಎಲ್ಲ ಮಾಧ್ಯಮಗಳು ಕೂಡ ರುಪ್ಸಾ ಕರ್ನಾಟಕದ ಅಧ್ಯಕ್ಷ ಯಾರು ಲೋಕೇಶ್ ತಾಳ್ಗೇಳ್ತಾ ಇದ್ದಾರೆ. ಇಲ್ಲ, ಈಗ ರಾಜ್ಯ ಘಟಕದಲ್ಲಿ ಏನು ಒಡಕುಗಳಿಲ್ಲ? ಇಲ್ಲ, ಜಿಲ್ಲಾ ಘಟಕದಲ್ಲಿ ಸ್ವಲ್ಪ ಒಡಕುಗಳಾಗಿದ್ದಾವೆ. ಇಲ್ಲ, ಇಲ್ಲಿ ಯಾರು 2 ರುಪ್ಸಾ ಇಲ್ಲ ಸರ್, ಒಂದೇ ರುಪ್ಸಾ ಇರೋದು, ಒಂದೇ ರುಪ್ಸಾ. ಇಲ್ಲಿ ಅವ್ರು ಯಾರು ಕ್ಯಾಂಪ್ಸ್ನರ್ ಹೇಳಿ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ನಾವು IAS ಪಾಪ್ಯುಲರ್ ಆಗಿದ್ವಲ್ಲ, ನಮ್ಮ ಹೆಸರು ಹೇಳ್ಬಿಟ್ರೆ ಜನ ರೆಸ್ಪೆಕ್ಟ್ ಕೊಡ್ತಾರೆ ಅಂತ. ರಾಮಸೂರು ರುಪ್ಸಾ ಅಂತ ಇದು ಇಷ್ಟು ವಿಷಯ ಸರ್. ಚೆನ್ನಾಗಿದೆ ಸರ್ ನಿಮ್ದು ಹೋರಾಟ. ಬಹಳ ಸ್ಪಷ್ಟವಾಗಿ ನಾನು ಎಲೆಕ್ಷನ್ ಹೋಗೋದು ಮಾಧ್ಯಮ ಸೀರಿಯಸ್ ಆಗಿ ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ, ಭಾರಿ ಸೀರಿಯಸ್ ಆಗಿ ಡಿಬೇಟ್ಗಳೆಲ್ಲ ತುಂಬಾ ನೋಡಿದೀವಿ ಸರ್, ತುಂಬಾ ಗಮನಿಸಿದೀವಿ.